ಕೂಡ ನಿಮ್ಮದೇ ಆಗಿರತಕ್ಕಂತ YouTube ಚಾನೆಲ್ ಸ್ಟಡಿ ವಿತ್ ಪರಶುರಂಗೆ ಸ್ವಾಗತವನ್ನ ಕೊಡ್ತೀನಿ। ಇವತ್ತು ದ್ವಿತೀಯ ಭಾಷೆ ಕನ್ನಡದಲ್ಲಿ ಮುಂದುವರಿದು ನಾವು ಬೋಧಿ ವೃಕ್ಷದ ಹಾಡು ಅಂತಕ್ಕಂತ ಒಂದು ಪಾಠದ ವಸ್ತುನಿಷ್ಠ ಪ್ರಶ್ನೆಗಳನ್ನು ನೋಡೋಣ, ಬಹು ಆಯ್ಕೆ ಪ್ರಶ್ನೆಗಳು। ಸೋ ಇದಕ್ಕಿಂತ ಮುಂಚೆ ಹಾಕಿರತಕ್ಕಂತ ಪಾಠಗಳ ವ್ಯಾಕರಣ ಮತ್ತು ಗದ್ಯಪಾಠ ಪದ್ಯಪಾಠಗಳ ವಿಡಿಯೋಗಳನ್ನು ತಾವು ನೋಡದೇ ಇದ್ರೆ मेले वो प्ले लिस्ट सजेस्ट आगता है SSLC सेकेंड लैंग्वेज कन्नड अंत अदान ओत्ति तावुगळु एनु माडबहुदु ही हिंदिन विडियोगळन्न नोडबहुदु। दयमाडि तावुगळु होसबरागिद्रे नम्म चानेलगळागिरतक्कंत स्टडी विथ परशुराम हागू स्मार्ट वर्क एरडन्नु कूड सब्सक्राइब माडि जोतेगे बेल आइकान अन्न ओत्ति इदरिंद मुंबे बरतक्कंत विडियोगळ नोटिफिकेशन तमगे मोदलिगे सिगुत्ते। अष्टेल्लदे नीवुगळु नम्म टेलीग्राम ग्रूप्गू कूड बंदु सेरिकोळ्ळबहुदु। अदर लिंक अन्न ई विडियोद डिस्क्रिप्शन बाक्स नल्लि हाकिर्तीनि। ತಡಮಾಡದೆ ಶುರು ಮಾಡೋಣ। ದ್ವಿತೀಯ ಭಾಷೆ ಕನ್ನಡ ವಿಷಯದಲ್ಲಿ ಬೋಧಿ ವೃಕ್ಷ ಹಾಡು ಪಾಠದ ಒಂದು ಬಹು ಆಯ್ಕೆ ಪ್ರಶ್ನೆಗಳನ್ನು। ಪ್ರಶ್ನೆ 1, ಬೋಧಿ ವೃಕ್ಷದ ಹಾಡು ಪದ್ಯವನ್ನು ಬರೆದ ಕವಿ ಯಾರು ಅಂತ ಕೇಳಿದ್ದಾರೆ। ಸೋ ಸರಿಯಾಗಿರತಕ್ಕಂತ ಉತ್ತರ ಇದೆ ಬಿ, ಡಾಕ್ಟರ್ ಬಸವರಾಜ್ ಸಬರದಾರ್ ಅವರು ಬೋಧಿ ವೃಕ್ಷದ ಹಾಡು ಅಂತಕ್ಕಂತ ಪದ್ಯವನ್ನು ಬರೆದಿದ್ದಾರೆ। ಪ್ರಶ್ನೆ 2, ಡಾಕ್ಟರ್ ಬಸವರಾಜ್ ಸಬರದಾರ್ ಅವರ ಜನ್ಮಸ್ಥಳ ಯಾವುದು ಅಂತ ಇದೆ। ಸೋ ಉತ್ತರ ಬಂದು ಆಯ್ಕೆಸಿ ಕೊಪ್ಪಳ ಜಿಲ್ಲೆಯ ಕುಕನೂರು ಅಂತಕ್ಕಂಥದ್ದು ಡಾಕ್ಟರ್ ಬಸವರಾಜ್ ಸಬರದಾರ್ ಜನ್ಮಸ್ಥಳ। ಪ್ರಶ್ನೆ 3, ಡಾಕ್ಟರ್ ಬಸವರಾಜ್ ಸಬರದಾರ್ ಅವರ ಕೃತಿ ಅಲ್ಲದೆ ಇರುವುದು ಯಾವುದು? ಈ ನಾಲ್ಕರಲ್ಲಿ ಯಾವುದು ಡಾಕ್ಟರ್ ಬಸವರಾಜ್ ಸಬರದಾರ್ ಅವರ ಕೃತಿ ಅಲ್ಲ ಅಂತ ಕೇಳಿದ್ದಾರೆ। ಆಯ್ಕೆಸಿ ಮೃದುವಾಗಿ ಮುಟ್ಟು ಅಂತಕ್ಕಂಥದ್ದು ಡಾಕ್ಟರ್ ಬಸವರಾಜ್ ಸಬರದಾರ್ ಅವರ ಕೃತಿ ಅಲ್ಲ। ಉಳಿದ ಮೂರು ಕೂಡ ಬೆಳದಿಂಗಳು ಬಿಸಿಲಾಕು, ಮೂಡಲಕ ಕೆಂಪು ಮೂಡ್ಯ, ನನ್ನವರ ಹಾಡು ಇವೆಲ್ಲವೂ ಕೂಡ ಬಸವರಾಜ್ ಸಬರದಾರ್ ಅವರ ಕೃತಿಗಳಾಗಿವೆ। ಪ್ರಶ್ನೆ 5, ಈ ಕೆಳಗಿನ ಯಾವ ಪ್ರಶಸ್ತಿಗಳು ಡಾಕ್ಟರ್ ಬಸವರಾಜ್ ಸಬರದಾರ್ ಅವರಿಗೆ ಲಭಿಸಿವೆ? ನಾಲ್ಕರಲ್ಲಿ ಆಯ್ಕೆ ಡಿ, ಕವಿ ಕೋಗಿಲೆ ಪ್ರಶಸ್ತಿ ಅಂತಕ್ಕಂಥದ್ದು ಡಾಕ್ಟರ್ ಬಸವರಾಜ್ ಸಬರದಾರ್ ಅವರಿಗೆ ಲಭಿಸಿದೆ। ಪ್ರಶ್ನೆ 5, ಬೋಧಿ ವೃಕ್ಷದ ಹಾಡು ಪದ್ಯವನ್ನು ಯಾವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ? ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಯ್ಕೆ ಎ, ಪದಕಟ್ಟಿ ಹಾಡೇನ ಅಂತಕ್ಕಂಥ ಕವನ ಸಂಕಲನದಿಂದ ಈ ಬೋಧಿ ವೃಕ್ಷದ ಹಾಡು ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ। ಪ್ರಶ್ನೆ 6, ಅಡವಿ ಪದದ ಸಮಾನಾರ್ಥಕ ಪದವಿದು ಅಂತ ಕೇಳಿದ್ದಾರೆ। ಅಡವಿ ಪದದ ಸಮಾನಾರ್ಥಕ ಪದವಿದು, ಸೊ ಆಯ್ಕೆ ಡಿ, ಮೇಲಿನ ಎಲ್ಲವೂ ಅಂತ ಇದೆಲ್ಲ ಈ ಪದಗಳೆಲ್ಲವೂ ಅಂದರೆ ಕಾನನ, ಅರಣ್ಯ, ಕಾಡು ಈ ಮೂರು ಕೂಡ ಅಡವಿ ಪದದ ಸಮಾನಾರ್ಥಕ ಪದಗಳಾಗಿವೆ। ಪ್ರಶ್ನೆ 7, ಮಕರಂದ ಪದದ ಅರ್ಥವಿದು ಅಂತ ಕೇಳಿದ್ದಾರೆ। ಸೊ ಮಕರಂದ ಪದದ ಅರ್ಥ ಆಯ್ಕೆ ಬಿ, ಹೂವಿನ ರಸ ಅಂತಕ್ಕಂಥದ್ದು ಸರಿ। ಪ್ರಶ್ನೆ 8, ಸಿದ್ಧಾರ್ಥ ಬುದ್ಧನಾದ ಪರಿಯನ್ನು ಕವಿ ಎಂತಹ ಕಥೆಯೆಂದು ಬಣ್ಣಿಸಿದ್ದಾರೆ? ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇದೆ ಆಯ್ಕೆ ಸಿ, ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆ ಅಂತ ಕವಿ ಏನ್ ಮಾಡಿದಾರಪ್ಪ ಅಂದ್ರೆ ಸಿದ್ಧಾರ್ಥ ಬುದ್ಧನಾದ ಪರಿಯನ್ನ ವರ್ಣಿಸಿದ್ದಾರೆ। ಮುಂದಿನ ಪ್ರಶ್ನೆ, ಸಿದ್ಧಾರ್ಥ ಯಾರ ಹಾಗೂ ಯಾವುದರ ಮೋಹವನ್ನು ತೊರೆದನು ಅಂತ ಇದೆ। ಸೊ ಉತ್ತರ ಬಂದ್ಬಿಟ್ಟು ಸಿದ್ಧಾರ್ಥ ಯಾರ ಹಾಗೂ ಯಾವುದರ ಮೋಹವನ್ನು ತೊರೆದನು, ಆಯ್ಕೆ ಎ, ಮಡದಿ ಮಗು ಮತ್ತು ಅರಮನೆ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು। ಮುಂದಿನ ಪ್ರಶ್ನೆ 10, ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ಹೊಳೆದುದೇನು ಅಂತ ಪ್ರಶ್ನೆ ಇದೆ। ಸರಿಯಾಗಿರ್ತಕ್ಕಂಥ ಉತ್ತರ ಇದು ನಾಡಿನ ಅರ್ಥ ಪಡೆಯಿತು, ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು। ಪ್ರಶ್ನೆ 11, ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಏಕೆ ಹೊರಟನು? ಸರಿ ಉತ್ತರ ಇದೆ ಪ್ರೀತಿಯನ್ನು ಹುಡುಕಿಕೊಂಡು ಹೊರಟನು, ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು। ಪ್ರಶ್ನೆ 12, ಸಿದ್ಧಾರ್ಥನು ಕಂಡುಕೊಂಡ ಬದುಕಿನ ಗೂಢಾರ್ಥವೇನು? ಬಿ ಪ್ರಶ್ನೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಸಿ, ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ತಿಳಿದನು। ಸೊ ಸಿದ್ಧಾರ್ಥ ತನ್ನ ಬದುಕಿನಲ್ಲಿ ಕಂಡುಕೊಂಡ ಗೂಢಾರ್ಥ ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ತಿಳಿದನು। ಪ್ರಶ್ನೆ 13, ಬೋಧಿ ವೃಕ್ಷದ ಹಾಡು ಯಾರ ಜೀವನವನ್ನು ಕುರಿತು ತಿಳಿಸುತ್ತದೆ? 13ರ ಸರಿ ಉತ್ತರ ಆಯ್ಕೆ ಬಿ, ಬುದ್ಧನ ಜೀವನ ಕುರಿತು ಏನ್ ಮಾಡುತ್ತೆ ಅಂದ್ರೆ ಅದು ತಿಳಿಸಿಕೊಡ್ತದೆ। ಪ್ರಶ್ನೆ 14, ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯವೇನು ಅಂತ ಪ್ರಶ್ನೆ ಇದೆ। ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯವೇನು, ಆಯ್ಕೆ ಎ, ಜೀವನ ಪ್ರೀತಿ ದೊಡ್ಡದು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು। ಪ್ರಶ್ನೆ 15, ಬುದ್ಧನು ಕತ್ತಲೆಯಲ್ಲಿ ಹೇಗೆ ನಡೆದನು? ಆಯ್ಕೆ ಡಿ, ಗೊತ್ತು ಗುರಿಯೂ ಇಲ್ಲದಂತೆ। ಸೊ ಬುದ್ಧನು ಕತ್ತಲೆಯಲ್ಲಿ ಗೊತ್ತು ಗುರಿಯೂ ಇಲ್ಲದಂತೆ ನಡೆದನು. ಪ್ರಶ್ನೆ 16, ಬುದ್ಧನಿಗೆ ಯಾವ ಹಾಡು ಕೇಳಿತು? ಸರಿಯಾಗಿರ್ತಕ್ಕಂಥ ಉತ್ತರ ಇದೆ ಆಯ್ಕೆ ಬಿ, ಕೋಗಿಲೆಯ ಹಾಡು ಕೇಳಿತು. ಪ್ರಶ್ನೆ 17, ಬೋಧಿ ವೃಕ್ಷದಲ್ಲಿ ಏನು ಕಂಡಿತು ಅಂತ 17ನೇ ಪ್ರಶ್ನೆ ಇದೆ. ಸೊ ಸರಿಯಾದ ಉತ್ತರ ಆಯ್ಕೆ ಡಿ, ಮಹಾ ಬೆಳಕೊಂದು ಕಂಡಿತು ಬೋಧಿ ವೃಕ್ಷದಲ್ಲಿ. ಪ್ರಶ್ನೆ 18, ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು ಈ ಸಾಲಿನ ಮುಂದಿನ ಸಾಲು ಯಾವುದು ಅಂತ ಕೇಳಿದ್ದಾರೆ. ಅರಮನೆಯ ಮೋಹವನ್ನು ಮುರಿದು ಹಾಕಿ ಹೋದನು ಇದರ ಮುಂದಿನ ಸಾಲು ಇತ್ತು ಆಯ್ಕೆ ಬಿ, ಗೊತ್ತು ಗುರಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೆದನು ಅಂತಕ್ಕಂಥದ್ದು ಆ ಸಾಲಿನ ಮುಂದಿನ ಸಾಲು. ಪ್ರಶ್ನೆ 19, ದುಂಬಿ ಹೂವನ್ನು ಏಕೆ ಸೇರಿತು ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ದುಂಬಿ ಹೂವನ್ನು ಏಕೆ ಸೇರಿತು ಆಯ್ಕೆ ಸಿ, ಮಕರಂದ ಸವಿಯಲೆಂದು ಸೇರಿತು. ಪ್ರಶ್ನೆ 20, ಸಿದ್ಧಾರ್ಥ ಬುದ್ಧನಾದ ಪರಿ ಹೇಗೆ ಅಂತ ಪ್ರಶ್ನೆ ಇದೆ. ಸರಿಯಾಗಿರ್ತಕ್ಕಂಥ ಉತ್ತರ ಬದುಕಿನ ಗುಡಾರ್ಥವರಿತು ಸಿದ್ಧಾರ್ಥ ಬುದ್ಧನಾದನು. ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 21, ಗೊತ್ತು ಗುರಿ ಇಲ್ಲದೆ ಕತ್ತಲಲ್ಲಿ ನಡೆದನು ಈ ಮಾತನ್ನು ಹೇಳಿದವರು ಯಾರು? ಸೊ 21ರಲ್ಲಿ ಈ ಮಾತು ಕವಿ ಹೇಳಿದ್ದಾರೆ, ಗೊತ್ತು ಗುರಿ ಇಲ್ಲದೆ ಕತ್ತಲಲ್ಲಿ ನಡೆದನು. ಪ್ರಶ್ನೆ 22, ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರಿಬೇಕು. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇದೆ ಆಯ್ಕೆ ಡಿ, ಕರ್ನಾಟಕ. ಇದು ಈ ಮೇಲಿನ 3 ಪದಗಳಿಂದ ಹೊರತಾಗಿದೆ, ಇದು ಗುಂಪಿಗೆ ಸೇರದ ಪದ. 23ರಲ್ಲಿನೂ ಕೂಡ ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೀಬೇಕಾಗಿದೆ. ಸೊ 23ರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಸಿ, ಕಾವೇರಿ ಅಂತಕ್ಕಂಥದ್ದು ಗುಂಪಿಗೆ ಸೇರದ ಪದ. ಪ್ರಶ್ನೆ 24, ವಸ್ತು ಅಥವಾ ವ್ಯಕ್ತಿಗಳ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸ್ತಕ್ಕಂಥ ವಿಶೇಷಣಗಳಿಗೆ ಏನಂತ ಕರೀತಾರೆ ಅಂತ ಪ್ರಶ್ನೆ ಇದೆ. ಸೊ ವ್ಯಕ್ತಿ ಅಥವಾ ವಸ್ತುಗಳ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸ್ತಕ್ಕಂಥ ವಿಶೇಷಣಗಳಿಗೆ ಗುಣವಾಚಕ ವಿಶೇಷಣಗಳು ಅಂತ ಹೇಳ್ತಾರೆ. ಪ್ರಶ್ನೆ 25, 1000 ಸಂಖ್ಯಾವಾಚಕ ಆದರೆ ಐವರು ಅಂತಕ್ಕಂಥದ್ದು ಏನು? ಸೊ ಐವರು ಅಂತಕ್ಕಂಥದ್ದು ಏನಪ್ಪ ಅಂದರೆ 25 ಸಿ, ಸಂಖ್ಯೆಯ ವಾಚಕ. ಸೊ ಐವರು ಅಂತಕ್ಕಂಥದ್ದು ಸಂಖ್ಯೆಯ ವಾಚಕ್ಕೆ ಉದಾಹರಣೆ. ಪ್ರಶ್ನೆ 26, ಬಿಳುಪು ಇದು ಭಾವನಾಮ ಆಗಿದೆ. ಬಿಳುಪು ಭಾವನಾಮ, ಹಾಗಾದರೆ ಕೆಲವು ಅಂತಕ್ಕಂಥದ್ದು ಏನು? ಕೆಲವು ಅಂತಕ್ಕಂಥದ್ದು ಪರಿಮಾಣವಾಚಕ ಆಗಿದೆ. 27, ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ. ಸೊ ಗುಂಪಿಗೆ ಸೇರದ ಪದದಲ್ಲಿ ಆರಿಸಿ ಬರಲಿಕ್ಕೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಸಿ, ಅಂಥದ್ದು ಅಂತ ಕರೀತಾರೆ, ಇದು ಗುಂಪಿಗೆ ಸೇರದ ಪದ. ಪ್ರಶ್ನೆ 28, ಅವನು, ಅವಳು, ಅದು, ಇದು, ಅವರು, ಇವರು, ಇವು ಏನು ಅಂತ ಕೇಳಿದ್ದಾರೆ. ಸೊ 28ರಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಯ್ಕೆ ಬಿ, ಸರ್ವನಾಮಗಳಾಗಿದ್ದಾವೆ ಅವನು, ಅವಳು, ಅದು, ಇದು, ಅವರು, ಇವರು. ಪ್ರಶ್ನೆ 29, ನಾನು ಉತ್ತಮ ಪುರುಷನಾದರೆ ಅವರು ಅಂತಕ್ಕಂಥದ್ದು ಯಾವುದು ಅಂತ ಕೇಳಿದ್ದಾರೆ. ಸೊ ಅವರು ಅಂತಕ್ಕಂಥದ್ದು ಪ್ರಥಮ ಪುರುಷಕ್ಕೆ ಉದಾಹರಣೆ ಆಗ್ತದೆ. ಪ್ರಶ್ನೆ 30, ತಾನು ಆತ್ಮಾರ್ಥಕ ಸರ್ವನಾಮ ಆದರೆ ಯಾವುವು ಅಂತಕ್ಕಂಥದ್ದು ಏನು ಅಂತ ಕೇಳಿದ್ದಾರೆ. ಅದು ಪ್ರಶ್ನಾರ್ಥಕ ಸರ್ವನಾಮ ಆಗ್ತದೆ. ತಾನು ಆತ್ಮಾರ್ಥಕ ಸರ್ವನಾಮ ಆದರೆ ಯಾವುವು ಪ್ರಶ್ನಾರ್ಥಕ ಸರ್ವನಾಮ. ಪ್ರಶ್ನೆ 31, ಇವುಗಳಲ್ಲಿ ಉತ್ತಮ ಪುರುಷ ಸರ್ವನಾಮ ಯಾವುದು ಅಂತ ಕೇಳಿದ್ದಾರೆ. ಸೊ 31ರಲ್ಲಿ ಆಯ್ಕೆ ಬಿ, ನಾನು ಅಂತಕ್ಕಂಥದ್ದು ಉತ್ತಮ ಪುರುಷ ಸರ್ವನಾಮ. ಪ್ರಶ್ನೆ 32, ಹಕ್ಕಿ ಇದು ಯಾವ ನಾಮಪದಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಹಕ್ಕಿ ಇದು ಯಾವ ನಾಮಪದಕ್ಕೆ ಉದಾಹರಣೆ? ಎ, ರೂಢನಾಮಕ್ಕೆ ಉದಾಹರಣೆ ಆಗಿದೆ. ಮುಂದಿನ ಪ್ರಶ್ನೆ, ಶಾಲೆಯಲ್ಲಿ ಓದು ವಿದ್ಯಾರ್ಥಿಗಳು ಕೇವಲ 15 ಜನ, ಇಲ್ಲಿರುವ ಸಂಖ್ಯಾವಾಚಕ ಅಂತ ಕೇಳಿದ್ದಾರೆ. ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳು ಕೇವಲ 15 ಜನ ಅಂತ ಕೇಳಿದ್ದಾರೆ. ಇಲ್ಲಿ ಯಾವ ಸಂಖ್ಯಾ ಸೂಚಕ ಕೇಳಿದ್ದಾರೆ? ಸೊ ಇಲ್ಲಿ 15 ಅಂತಕ್ಕಂಥ ಶಬ್ದ ಸಂಖ್ಯಾ ಸೂಚಕ ಉದಾಹರಣೆ ಆಗಿದೆ. ಮುಂದಿನ ಪ್ರಶ್ನೆ 34, ವಿದ್ಯಾರ್ಥಿ ಪದವು ಈ ನಾಮಪದಕ್ಕೆ ಉದಾಹರಣೆ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿ ಅಂತಕ್ಕಂಥ ನಾಮಪದ ಅದು ಅನ್ವರ್ತಕ ನಾಮಕ್ಕೆ ಉದಾಹರಣೆ ಆಗಿದೆ. ಸೊ ಅನ್ವರ್ತಕ ನಾಮ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 35, ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅಂತ ಕೇಳಿದ್ದಾರೆ. ಸೊ ಇವುಗಳಲ್ಲಿ ಗುಂಪಿಗೆ ಸೇರಿದ ಪದ ಯಾವುದಪ್ಪ ಅಂತಂದರೆ 35ರಲ್ಲಿ ಆಯ್ಕೆ ಎ ಅಂತಕ್ಕಂಥದ್ದು ಶಿಕ್ಷಕ ಅಂತಕ್ಕಂಥದ್ದು ಅದು ಗುಂಪಿಗೆ ಸೇರದ ಪದ ಆಗಿದೆ. ಪ್ರಶ್ನೆ 36, ವ್ಯಾಪಾರಿ ಪದವು ಈ ನಾಮಪದಕ್ಕೆ ಉದಾಹರಣೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೋ ವ್ಯಾಪಾರಿ ಅಂತಕ್ಕಂಥದ್ದು ಅದು ಅನ್ವರ್ಥಕ ನಾಮಕ್ಕೆ ಉದಾಹರಣೆ ಆಗಿದೆ. 37 ವಸ್ತುವಿನ ರೂಪ ಹಾಗೂ ವ್ಯಕ್ತಿಯ ಗುಣಲಕ್ಷಣಗಳನ್ನು ಆಧರಿಸಿ ನೀಡುವ ಹೆಸರನ್ನು ಏನಂತ ಕರೀತಾರೆ? ವಸ್ತುವಿನ ರೂಪ ಹಾಗೂ ವ್ಯಕ್ತಿಯ ಗುಣಲಕ್ಷಣಗಳನ್ನು ಆಧರಿಸಿ ಅನುಸಾರ ನೀಡತಕ್ಕಂತ ಹೆಸರನ್ನು ಆಯ್ಕೆಸಿ ಅನ್ವರ್ಥ ನಾಮ ಅಂತ ಕರೀತಾರೆ. ಪ್ರಶ್ನೆ 38 ವಸ್ತುಗಳ ಸಾಮಾನ್ಯ ಅಳತೆ, ಪರಿಮಾಣ, ಗಾತ್ರ ಇತ್ಯಾದಿಗಳನ್ನು ಹೇಳುವ ಶಬ್ದಗಳನ್ನು ಏನಂತ ಕರೀತಾರೆ? ವ್ಯಕ್ತಿಗಳ ಸಾಮಾನ್ಯ ಅಳತೆ, ಪರಿಮಾಣ, ಗಾತ್ರ ಇತ್ಯಾದಿ ಹೇಳ್ತಕ್ಕಂತ ಶಬ್ದಗಳನ್ನು ಪರಿಮಾಣವಾಚಕ ಅಂತ ಹೇಳ್ತಾರೆ. ಪ್ರಶ್ನೆ 39 ದಿಕ್ಕುಗಳ ಹೆಸರನ್ನ ಸೂಚಿಸುವ ಶಬ್ದಗಳನ್ನು ಏನೆಂದು ಕರೆಯುತ್ತಾರೆ? ಸೊ ದಿಕ್ಕುಗಳ ಹೆಸರನ್ನ ಸೂಚಿಸತಕ್ಕಂಥ ಶಬ್ದಗಳನ್ನು ಆಯ್ಕೆ ಡಿ ದಿಗ್ವಾಚಕಗಳು ಅಂತ ಕರೀತಾರೆ. ಪ್ರಶ್ನೆ 40 ಪ್ರಶ್ನೆಯನ್ನ ಕೂಡಿದ ಎಲ್ಲಾ ಸರ್ವನಾಮಗಳನ್ನ ಏನಂತ ಕರೀತಾರೆ? ಪ್ರಶ್ನೆಯಿಂದ ಕೂಡಿರ್ತಕ್ಕಂಥ ಎಲ್ಲಾ ಸರ್ವನಾಮಗಳನ್ನ ಆಯ್ಕೆ ಬಿ ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರೀತಾರೆ. ಪ್ರಶ್ನೆ 41 ಬುದ್ಧಿವಂತ ಪದವು ಈ ನಾಮಪದಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಬುದ್ಧಿವಂತ ಅಂತಕ್ಕಂಥ ಪದ ಅದು ಅನ್ವರ್ಥ ನಾಮಕ್ಕೆ ಉದಾಹರಣೆ ಆಗಿದೆ. 42 ವಸ್ತು ಹಾಗೂ ವ್ಯಕ್ತಿಗಳ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸ್ತಕ್ಕಂಥ ವಿಶೇಷಣಗಳಿಗೆ ಏನಂತಾರೆ? ವಸ್ತು ಅಥವಾ ವ್ಯಕ್ತಿಗಳ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸ್ತಕ್ಕಂಥ ವಿಶೇಷಣಗಳಿಗೆ ಆಯ್ಕೆ ಡಿ ಗುಣವಾಚಕಗಳು ಅಂತ ಕರೀತಾರೆ. ಪ್ರಶ್ನೆ 43 ವಸ್ತು, ವ್ಯಕ್ತಿ, ಪ್ರಾಣಿ ಹಾಗೂ ಸ್ಥಳಗಳಿಗೆ ಇರುವ ಹೆಸರುಗಳನ್ನು ಏನಂತ ಕರೀತಾರೆ? ವಸ್ತು, ವ್ಯಕ್ತಿ ಹಾಗೂ ಪ್ರಾಣಿ, ಸ್ಥಳಗಳಿಗೆ ಇರ್ತಕ್ಕಂಥ ಹೆಸರುಗಳನ್ನು ಎ ವಸ್ತುವಾಚಕಗಳು ಅಂತ ಕರೀತಾರೆ. 44 ನೋಟ ಪದವು ಏನು ಅಂತ ಕೇಳಿದ್ದಾರೆ. ವ್ಯಾಕರಣದಲ್ಲಿ ನೋಟ ಅಂತಕ್ಕಂಥ ಪದ ಭಾವನಾಮಕ್ಕೆ ಉದಾಹರಣೆ ಆಗ್ತದೆ. 45 ನಾಮಪದಗಳ ಸ್ಥಾನದಲ್ಲಿ ನಿಂತು ಅವನ್ನು ಸೂಚಿಸುವ ಶಬ್ದಗಳನ್ನು ಏನಂತ ಕರೀತಾರೆ? ನಾಮಪದಗಳ ಸ್ಥಾನದಲ್ಲಿ ನಿಂತು ಅವುಗಳನ್ನು ಸೂಚಿಸುವ ಶಬ್ದಗಳನ್ನು ಸರ್ವನಾಮಗಳು ಅಂತ ಕರೀತಾರೆ. 46 ನಾನು ಊರಿಗೆ ಹೋಗುತ್ತೇನೆ, ಈ ವಾಕ್ಯದಲ್ಲಿರುವ ನಾನು ಅಂತಕ್ಕಂಥದ್ದು ಎ ಸರ್ವನಾಮಕ್ಕೆ ಉದಾಹರಣೆ ಆಗ್ತದೆ, ನಾನು. 47 ಸಿದ್ಧಾರ್ಥ ಬುದ್ಧನಾದ ಪರ್ಯ ನೀವು ತಿಳಿಯಿರಿ, ಈ ವಾಕ್ಯದಲ್ಲಿರುವ ಅಂಕಿತ ನಾಮವನ್ನು ಕೇಳಿದ್ದಾರೆ. ಸೊ 47ರಲ್ಲಿ ಸಿದ್ಧಾರ್ಥ ಅಂತಕ್ಕಂಥದ್ದು ಏನದಪ್ಪ ಅಂದ್ರೆ ಅಂಕಿತ ನಾಮಕ್ಕೆ ಉದಾಹರಣೆ ಆಗ್ತದೆ. 48 ಮರವ ಅಪ್ಪಿದಂತೆ ಬಳ್ಳಿ ಹೂವ ಮುಡಿದು ನಕ್ಕಿತು, ಇಲ್ಲಿರುವ ಮರ ಅಂತಕ್ಕಂಥ ಶಬ್ದ ಕೇಳಿದ್ದಾರೆ. ಮರ ಅಂತಕ್ಕಂಥದ್ದು ರೂಢನಾಮಕ್ಕೆ ಉದಾಹರಣೆ. 49ನೇ ಪ್ರಶ್ನೆ ಅರಮನೆಯ ಮೊಹವನ್ನು ಹರಿದು ಹಾಕಿ ಹೋದನು, ಈ ವಾಕ್ಯದಲ್ಲಿರುವ ರೂಢನಾಮವನ್ನು ಕೇಳಿದ್ದಾರೆ. ಸೊ 49ರಲ್ಲಿ ಅರಮನೆ ಅಂತಕ್ಕಂಥ ಶಬ್ದ ರೂಢನಾಮಕ್ಕೆ ಉದಾಹರಣೆ. ವಿದ್ಯಾರ್ಥಿಗಳೇ, ಈ ಬೋಧಿವೃಕ್ಷ ಹಾಡು ಅಂತಕ್ಕಂಥ ಪದ್ಯದ ಕಡೆಯ ಪ್ರಶ್ನೆ ಕಿಂತ ಹೋಗೋಕ್ಕಿಂತ ಮುಂಚೆ ದಯಮಾಡಿ ತಾವುಗಳು ನಮ್ಮ ಚಾನೆಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಹಾಗೂ ಸ್ಮಾರ್ಟ್ ವರ್ಕ್ ಎರಡನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ಅಂತ ಹೇಳ್ತಾ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ಪಾಠದ ಕಡೆಯ ಪ್ರಶ್ನೆ ಇವುಗಳಲ್ಲಿ ಅಂಕಿತ ನಾಮ ಯಾವುದು ಅಂತ ಕೇಳಿದ್ದಾರೆ. 50ರಲ್ಲಿ ಆಯ್ಕೆ ಡಿ ಇವೆಲ್ಲವುಗಳು ಕೂಡ ಏನದಪ್ಪ ಅಂದ್ರೆ ಬೆಂಗಳೂರು, ರಮೇಶ, ಭದ್ರಾವತಿ ಅಂಕಿತ ನಾಮಗಳಿಗೆ ಉದಾಹರಣೆ ಆಗಿದ್ದಾವೆ. ಸೊ ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸಿಗುವ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.